ದಿನ ಆಯಿತು, ಎಲ್ಲ ಆಮ್ ಆದ್ಮಿ ಪಾರ್ಟಿಯ ಲೀಡರ್ ಒಳಗೆ ಎನ್ಕ್ವೈರಿ ಮಾಡಿದರು. ಇಲ್ಲಿವರೆಗೆ 10% ಸಿಗಲಿಲ್ಲ. ಇನ್ನು ಉಳಿತೀರಪ್ಪ ದಾರಿ, ಇನ್ನು ಎರಡು ದಿವಸ ಹೇಳೋರದ್ರ ಒಳಗೆ ಇವತ್ತು ಕೋರ್ಟ್ ಕೇಳಲಿಕ್ಕತ್ತ. ನೀವು ಬೇಕಂತ ಮಾಡ್ತಾ ಇದ್ರಿ, ನಿಮ್ಮ ಜೊತೆಗೆ ನಿಮಗೇನು ಮಾಫಿ ಸಾಕ್ಷಿ ಇದ್ದಾರೆ, ಅವರೂ ಸಹಿತ ಆರೋಪಿಗಳಿದ್ದಾರೆ, ಅವ್ರನ್ನೂ ಎನ್ಕ್ವೈರಿ ಮಾಡ್ರಿ. ಇದು ಹೊಸ ರೀತಿ ತಿರುಪು ಪಡ್ಕೊಳ್ಳಿಕ್ಕತ್ತದ. ಯಾಕಂದ್ರೆ ಏನು ಸಾಕ್ಷಿ ಇದ್ದಾರೆ ಇವರೆಲ್ಲರೂ, ಈ ಮಾಫಿ ಸಾಕ್ಷಿಗಳು ಇವರೇ ಸ್ವತಃ ಕಲ್ಪೆಟ್ ಇದ್ದಾರೆ, ಆರೋಪಿಗಳಿದ್ದಾರೆ, ಅಪರಾಧಿಗಳಿದ್ದಾರೆ, ಇವ್ರದ್ದು ಎನ್ಕ್ವೈರಿ ಆಗಲಿ, ಅವ್ರ ಜೊತೆಗೆ ಯಾವ ಸತ್ಯ ಯಾವ ಸುಳ್ಳು ಕ್ಲಿಯರ್ ಆಗಲಿ ಅನ್ನುವಂಥ ಮಾತ್ರ. ಇದೊಂದು ರೀತಿ ಇವತ್ತು ನಮ್ಮ ಇಡಿ ಮತ್ತು CBIಗೆ ಇದೊಂದು ಬಿಸಿ ತುಪ್ಪಾಗಿದೆ, ನುಂಗಲಾರಂಥ ಬಿಸಿ ತುಪ್ಪಾಗಿದೆ. ಇದಕ್ಕೇನು ಉತ್ತರ ಕೊಡ್ಬೋದು ಅದು ಒಂದೊಂದು ಸಹಿತ ಈಗ ನಾವು ಎದುರು ನೋಡ್ಬೇಕಾಗ್ಯದ. ಯಾಕಂದರೆ ಅಬಕಾರಿ ಹಗರಣದಿಂದ ಅಥವಾ ಇವನು ಸಾರಾಯಿ ಹಗರಣದಿಂದ ಕೇಜ್ರಿವಾಲ್ ಏನಾದರೂ ಮಾಡಿ ಅವ್ರು ಶಾಶ್ವತವಾಗಿ ಕರ್ಪ್ ಮಾಡಿ ಕೂತ್ಬಿಡ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಆದರೆ ಅದು ಆಗಲಿಲ್ಲ. ಇವರಿಗೆ ಆರೋಪಂತೆ ಮಾಡಿದರು, ಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು, ಅನೇಕಗಳಿಂದ ಸುಳ್ಳು ಸಾಕ್ಷಿಗಳನ್ನು ಹೇಳಿಸಿದರು. ಆದರೆ ಇವತ್ತು ಅವ್ರಿಗೂ ಅನಿಸ್ಲಿಕ್ಕೆ, ಅದರಲ್ಲೂ ಕೋರ್ಟ್ಗೆ ಅನಿಸ್ಲಿಕ್ಕೆ, ಇದು ಮೋಸ್ಟ್ ಪ್ರಾಬಬ್ಲಿ ಏನು ಅಂತಂದರೆ ಕಂಟ್ರೋಲ್ ಆಗಲಾರದಂಥದ್ದು. ಅವ್ರು ಸತ್ಯ ಹೊರಗೆ ಬರೋದನ್ನು ಅವರು ಮಾಡಿಲ್ಲ, ಅಪರಾಧಿಗಳಲ್ಲ ಅನ್ನುವಂಥ ಮಾತು ಕೋರ್ಟಿಗೆ ಮನವರಿಕೆ ಆಗಲಿಕ್ಕತ್ತದ ರೀ. ಯಾಕೆ ಮತ್ತು ಇಡೀಲ್ಲದ ಕೋರ್ಟಿಗೆ ಮನವರಿಕೆ ಆಗಬೇಕು, ನ್ಯಾಯಾಧೀಶ ಮನವರಿಕೆ ಆಗಬೇಕು ಅಂತೇಳಿ ಇವತ್ತು ಮನವರಿಕೆ ಆಗಲಿಕ್ಕತ್ತದ. ಈ ಒಂದು ಆಮ್ ಆದ್ಮಿಯಲ್ಲಿ ಅಂತ ಅದಿಲ್ಲ ಅನ್ನುವಂಥದ್ದು. ಜೊತೆಗೆ ಅವರು ಹೋರಾಟನ ಮಾಡ್ತಾ ಇದ್ದಾರೆ, ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಆಮ್ ಆದ್ಮಿಯವರು. ಇದರಲ್ಲಿ ಅವ್ರು ಯಶಸ್ವಿನೂ ಆಗಬಹುದು, ಆಗ್ತಾರೆ. ಯಾಕಂದರೆ ಅವ್ರಿಗೆ ಇದು ಅನಿವಾರ್ಯನೂ ಆಗ್ಯದ. ಯಾಕಂದ್ರೆ BJPಯನ್ನು ಒಂದು ಏನು BJP ಹೇಳ್ತದ ಅದರಿಂದ ಹೊರಗೆ ಬರೋದ್ರ ಸುಲಭದ ಮಾತಲ್ಲ, ಅದು ಹೊರಗೆ ಬರುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದ. BJP ಈ ಸಲ ನಿಧಾನಕ್ಕೆ ತನ್ನ ಹಿಡಿತವನ್ನು ಬಿಡ್ತಾ ಇದೇನೋ, ಅಥವಾ ಅದಕ್ಕಿಂತ ಮುಖ್ಯವಾಗಿ ಸತ್ಯವನ್ನು ಒಂದು ಪ್ರೂವ್ ಮಾಡೋದು, ಅವರೇನು ಆರೋಪ ಮಾಡಿದ್ರು ಅದನ್ನು ಪ್ರೂವ್ ಮಾಡಲಿಕ್ಕೆ ಆಗ್ತಾ ಇಲ್ಲನೋ. ಹೀಗಾಗಿ BJPದು ಇವತ್ತು ಕವಿತಾ, ನಾಳೆ ಕೇಜ್ರಿವಾಲರು, ಈಗ ಎಲ್ಲರೂ ಹೊರಗೆ ಬರೋ ಸಾಧ್ಯತೆಗಳು ಇದ್ದಾವೆ. ಹೀಗಾಗಿ ನೋಡ್ರಿ, ಒಂದು ಮಾತು ಇದ್ರೆ ಸ್ಪಷ್ಟ ಆಗ್ತದೆ. ಈ ಎಲ್ಲ ಇಷ್ಟೆಲ್ಲ ಆರೋಪ ಮಾಡಿದರು, ಇದೆಲ್ಲ ಪ್ರಯತ್ನ ಮಾಡಿದರು ಸಹಿತ BJPಗೆ ಅಥವಾ ED ಮತ್ತು CBIಗೆ ಈ ಒಂದು ಅವ್ಯವಹಾರವನ್ನು ಗುರುತಿಸಲಿಕ್ಕೆ ಆಗದೆ ಹೋದಿದ್ದು ಮಾತ್ರ ಅವ್ರ ಸೋಲು ನೈತಿಕವಾಗಿ ಆಗಿರ್ಬೋದು, ಒಂದು ರೀತಿಯಿಂದ ಇಲ್ಲ ಒಂದು ಕಾನೂನಾತ್ಮಕವಾಗಿರ್ಬೋದು. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ನಾವು ಶಿಕ್ಷೆ ಕೊಡಿಸ್ಬೇಕಾಗಿತ್ತು, ಅದನ್ನು ನಾವು ಪ್ರೂವ್ ಮಾಡಬೇಕಾಗ್ತದೆ, ಎವಿಡೆನ್ಸ್ ಪ್ರೂಫ್ ಮಾಡಿಕೊಡ್ಬೇಕಾಗ್ತದೆ. ಇಲ್ಲಿವರೆಗೆ ಎವಿಡೆನ್ಸ್ಗಳು ಮಾತ್ರ ಕೇವಲ ಮಾಫಿ ಸಾಕ್ಷಿಗಳಿದ್ದಾವೆ. ಇದಕ್ಕಾಗಿ ಇಲ್ಲಿವರೆಗೆ ಕೇಜ್ರಿವಾಲರ ಆಮ್ ಆದ್ಮಿ ಪಾರ್ಟಿ ಒಂದು ಪ್ರಾಮಾಣಿಕ ನಡ್ಕೊಂಡು ಬಂದದ ಅಂತೇಳಿ ನಾವು ತಿಳ್ಕೊಬೋದು. ಬಟ್ ಆದರೂ ನೋಡು, ಇನ್ನೊಂದು ಸ್ವಲ್ಪ ದಿವಸ ಬಂದದ ಕೇಜ್ರಿವಾಲ್ದು ಏನಾಗ್ತದೆ ಅಂತ ನೋಡೋಣ. ಆದರೆ ಸುಪ್ರೀಂ ಕೋರ್ಟ್ಗೆ ಆಗಿರ್ಬೋದು, ಮತ್ತು ಇನ್ನೂ ಸುಪ್ರೀಂ ಕೋರ್ಟ್ ಇದ್ದ ಸಂದರ್ಭದಲ್ಲಿನೂ ನಿಮಗೆ ಮನವರಿಕೆ ಆದರೆ ಅಲ್ಲಿ ಹೈಕೋರ್ಟ್ ಆಗಿರ್ಬೋದು, ಕೆಳಗಿನ ಕೋರ್ಟ್ಗಳಾಗಿರ್ಬೋದು, ನೀವು ಜಾಮೀನು ಕೊಡಬಹುದು ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಬಟ್ ಏನೋ, ಯಾವ ರೀತಿ ಹೋಗ್ತದೋ, ಯಾವ ರೀತಿ ಒಂದು ಇದು ನಿರ್ಧಾರ ಆಗ್ತದೋ ಗೊತ್ತಿಲ್ಲ. ಬಟ್ ಸುಪ್ರೀಂ ಕೋರ್ಟಿಗೆ ಮಾತ್ರ ಇವತ್ತು ಇವರು ಏನು ED ಮತ್ತು CBIದವ್ರು ಮಾಡ್ತಾಯಿದ್ದಲ್ಲ, ಇದೊಂದು ನಾಟಕಪ್ಪ ಅನಗತ್ಯ ಟೈಮ್ ಕೊಲ್ಲೋದು ಅಂತ ಅನಿಸ್ತದೆ. ಹೀಗಾಗಿ ಕವಿತಾ ಅವರು ಇವತ್ತು ಬಂದಿದ್ದಾರೆ ಹೊರಗೆ, ನಾಳೆ ಕೇಜ್ರಿವಾಲ್ ಬರ್ಬೋದು ಅಂತ ಹೇಳ್ತಾ, ಇನ್ನು ನೂರು ಮುಂಬರುವ ದಿನದ ಏನಾಗ್ಬೋದು ಏನಿಲ್ಲ ಅನ್ನುವಂಥದ್ದು. ಈ ಎಲ್ಲ ನೆಲೆಯಲ್ಲೇ ನಾವಿದ್ದಂಥವ್ರ ಈ ವಿಷಯವನ್ನು ಈಗ ಸುಪ್ರೀಂ ಕೋರ್ಟ್ ಅನ್ನೋಗಿಂತಲೂ ಅಲ್ಲಿಯೇ ಸತ್ಯದ ಮೇಲೆ ಬಿಟ್ಟ ಸುಪ್ರೀಂ ಕೋರ್ಟ್ ಇದಕ್ಕೆ ಸ್ಪಂದಿಸ್ತದೆ ಮತ್ತು ಕ್ಲಾರಿಟಿ ಕೊಡ್ತದೆ ಅನ್ನೋ ನೆಲೆಯಲ್ಲೇ ಈ ಒಂದು ವಿಷಯವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ವಿ. ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡೋದು ಬಿಡಲಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದರೆ ಇದು ಸತ್ಯದ ಕೈಗಳು ಹೇಳಿ ಸೀತಾರಾಮ್. ವಂದನೆಗಳು.